ಗಾಯತ್ರಿ, ವೆಲ್ಕಮ್ ಟು ಮೈ ಚಾನಲ್ ಗಾಯು'ಸ್ ಗ್ಲಿಟ್ಜ್. ಟೈಮ್ ಈಗ 9:30, ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯ್ತು, ಮುಗಿಸ್ಕೊಂಡು ನಮ್ಮ ಮನೆಯವ್ರು ಹೋದ್ರು. ಕಿಚನ್ ಹೇಗಿದೆ ಅಂತ ಒಂದ್ಸಲ ನೋಡಿ ಬೆಳಗ್ಗೆ. ನಿಮ್ಗೆಲ್ಲ ಗೊತ್ತು ನಂದ ರುಟೀನು, ಕ್ಲೀನ್ ಮಾಡಿ ಸ್ನಾನ ಮುಗಿಸ್ಕೊಂಡು ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ಮೇಲೆ ನಿಜವಾಗ್ಲೂ ಕಿಚನ್ ಇದೇ ಥರ ಇದೆ. ನಿಮ್ಮನೆ ಅಂತಲ್ಲ, ನಮ್ಮ ಮನೆ ಅಂತಲ್ಲ, ಎಲ್ಲರ ಮನೆಯಲ್ಲೂ ಒಂದು ಬ್ರೇಕ್ಫಾಸ್ಟ್ ಆದ್ಮೇಲೆ ಟೀ ಕೊಡಬೇಕು ಅರ್ಜೆಂಟಾಗಿ, ಬ್ರೇಕ್ಫಾಸ್ಟ್ ರೊಟ್ಟಿ ಎಲ್ಲ ಕೊಟ್ಟು ಎಲ್ಲ ನೋಡಿ ಹಾಗೆ ಇದೆ. ಇದೆಲ್ಲ ಬೇಗ ಕ್ಲೀನ್ ಮಾಡಿ ನಿಮಗೆ ಪನ್ನೀರ್ ರೆಸಿಪಿನ ಶೇರ್ ಮಾಡಬೇಕು ಅಂತಿದ್ದೀನಿ ಇವತ್ತು. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋದು ನಾನು ಮಾಡ್ತಾ ಇದ್ದೀನಿ ಮನೇಲಿ. ನಮ್ಮ ಸೀಸುಗೆ ಇಷ್ಟ, ನಾನು ಸ್ವಲ್ಪ ಹೆಲ್ದಿ ಫುಡ್ ತಗೊಳ್ತಾ ಇರೋದ್ರಿಂದ ಪನ್ನೀರ್ ಮಾಡಿಟ್ಕೋಣ ಅಂದ್ಕೊಂಡು ಮೊನ್ನೆ ನಾನು ಪನ್ನೀರ್ ಫ್ರೈ ಮಾಡ್ಕೊಂಡು ತಿಂದೆ. ಬಟ್ ಹೇಳೋಕ್ಕಾಗಲಿಲ್ಲ, ಮನೇಲೇ ಮಾಡಿದ ಪನ್ನೀರು. ಹಾಗೆ ರೆಸಿಪಿ ಶೂಟು ಮಾಡಿಟ್ಟಿದ್ದೆ, ಬಟ್ ತುಂಬ ಲೆಂದಿ ಆಗುತ್ತೆ ಅಂತ ಹಾಕಲಿಲ್ಲ ಪನ್ನೀರ್ ರೆಸಿಪಿನ. ನೋಡಿ, ಇನ್ನೊಂದು ವಿಚಾರ ಶೇರ್ ಮಾಡ್ಬೇಕಿತ್ತು ನಾನು. ಮೊನ್ನೆ ರುಟೀನ್ ಬ್ಲಾಗ್ ಹಾಕಿದಾಗ ತುಂಬ ಜನರ ಒಂದು ಡೌಟ್ ಇತ್ತು, ಮ್ಯಾಮ್ ಮೊದಲೆಲ್ಲ 5 ಗಂಟೆಗೆ ಎದ್ದಾಳ್ತಾ ಇದ್ರಿ, ಇವಾಗ ಏನು 4 ಗಂಟೆಗೆ ಎದ್ದಾಳ್ತಿದ್ದೀರಾ ಅಂತ. ಅದನ್ನು ಕಂಪ್ಲೀಟ್ ಆಗಿ ನೋಡುವಾಗ ನಾನು ಹೇಳಿದ್ದೀನಿ ಅದರಲ್ಲಿ, ಈ ತರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ, ಒಂದು ಏನೋ ಪಾಸಿಟಿವಿಟಿ ಇರುತ್ತೆ ಅಂತ. ಪ್ರತಿದಿನ ಅದನ್ನ ಮಾಡಕ್ ಆಗಲ್ಲ ಅನ್ನೋದು ನನಗೂ ಗೊತ್ತು. ನನ್ನ ರುಟೀನ್ ಏನಿದ್ರು 5 ಗಂಟೆಗೆ ಸ್ಟಾರ್ಟ್ ಆಗೋದು, ಬೆಳಿಗ್ಗೆ 5 ಗಂಟೆಗೆ 7:30 ಒಳಗಡೆ ಪೂಜೆ ಮುಗಿಸ್ಬೇಕು ಅನ್ನೋದು ನನ್ನ ಟಾರ್ಗೆಟ್. ಈಗ ವಾಕ್ ಹೋಗ್ತಿರೋದ್ರಿಂದ 8 ಗಂಟೆ ಒಳಗೆ ಪೂಜೆ ಆಗುತ್ತೆ, 7:30 ವಾಕ್ ಹೋಗಿ ಬರ್ತೀನಿ. ಮೊನ್ನೆ 4 ಗಂಟೆಯ ವ್ಲಾಗಲ್ಲಿ ಅಗ್ನಿಹೋತ್ರನೂ ಮಾಡಿದ್ದೀನಿ, ಬಟ್ ಶೂಟ್ ಮಾಡಿ ಇಟ್ಟಿದ್ದನ್ನ ನನಗೆ ಹಾಕಕ್ಕಾಗಲಿಲ್ಲ, ಯಾಕಂದ್ರೆ ತುಂಬಾ ದೊಡ್ಡದಾಗತ್ತೆ ಅಂತ. ವಾಕಿಂಗ್ ಹೋಗಿದ್ದು ಕೂಡ ಹಾಕಕ್ಕಾಗಲಿಲ್ಲ. ಹಾಗೆ 4 ಗಂಟೆ ರುಟೀನ್ ಯಾಕೆ ತೋರಿಸಿದ್ದು ಅಂತಂದ್ರೆ, ನನಗೆ ಯಾವಾಗ ಶುಕ್ರವಾರನೋ ಅಥವಾ ನನಗೆ ಮಾಡಬೇಕು ಅನ್ಸಿದಾಗೆಲ್ಲ ಎದ್ದು 4 ಗಂಟೆಗೆ ನಾನು ಪೂಜೆಗಳನ್ನ ಮುಗಿಸ್ಬಿಡ್ತೀನಿ. ಆಗ ಮನೇಲಿ ಏನೋ ಒಂದು ರೀತಿ ನೆಮ್ಮದಿ ಇರುತ್ತೆ, ಅದನ್ನ ನಿಮ್ ಜೊತೆ ಹಂಚ್ಕೊಂಡಿದ್ದೆ. ಇವತ್ತು ಪ್ರತಿದಿನ 4 ಗಂಟೆಗೆ ಎದ್ದೇಳಲೇಬೇಕು ಅಂತ ನಾನು ಹೇಳಲಿಲ್ಲ, ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ನಾನು ಅದರಲ್ಲಿ ಮೆನ್ಷನ್ ಮಾಡಿದ್ದೀನಿ, ಈ ತರ ಮಾಡಿದ್ರೆ ಈ ತರ ಇರುತ್ತೆ ಅಂತ. ನಾನು ಎಲ್ಲೂ ಹೇಳಿಲ್ಲ, ನಾನು ಈ 4 ಗಂಟೆಗೆ ದಿನ ಪ್ರತಿದಿನ ಎದ್ದೇಳ್ತೀನಿ ಅಂತ ಹೇಳಿಲ್ಲ. ಓಕೆನಾ? ಹಾಗೆ ಇನ್ನೊಂದು, ಕಸ ಗುಡಿಸಿ ನೆಲ ಒರೆಸಿ ಕೂಡ ನಾವು ಪೂಜೆ ಮಾಡ್ಕೋಬೇಕು ಅಂದ್ರೆ ಈ ತರ ಎದ್ದೇಳ್ಬೇಕಾಗತ್ತೆ ಅಂತ ನಾನು ತಿಳಿಸ್ಕೊಟ್ಟಿದ್ದು ಅಷ್ಟೇನೆ. ಹಾಗೆ ಸರಿ, ಮೊನ್ನೆದು ರುಟೀನ್ ಮುಗ್ದೋಯ್ತು, ಇವತ್ತು ರುಟೀನ್ ಅನ್ಕೊಂಡೆ ಸ್ಟಾರ್ಟ್ ಮಾಡೋಣ. ಬನ್ನಿ, ಏನಾಗುತ್ತೋ ಗೊತ್ತಿಲ್ಲ. ಬ್ರೇಕ್ಫಾಸ್ಟ್ಗೆ ಚಪಾತಿ ಗಡ್ಸಪ್ಪು ಅಂತ ಮಾಡ್ತೀವಲ್ಲ, ಸೊಪ್ಪಿನ ಪಲ್ಯ ಅದು, ಆಮೇಲೆ ಈರುಳ್ಳಿ ಚಟ್ನಿ ಇತ್ತು, ಚಟ್ನಿ ಬಿಸಿ ಮಾಡಿದೆ. ಸೊ ಅದನ್ನ ನಾನು ನಮ್ಮನೆಯವರಿಬ್ರು ಬ್ರೇಕ್ಫಾಸ್ಟ್ ಮಾಡಿದ್ವಿ, ಅವರು ಟೀ ಕುಡ್ಕೊಂಡು ಹೋದ್ರು. ನಾನು ಇವಾಗ ಪನ್ನೀರ್ ಮಾಡಬೇಕು, ಜೊತೆಗೆ ಇದೆಷ್ಟು ಕ್ಲೀನ್ ಮಾಡ್ಬಿಟ್ಟು ಡಿಶ್ ವಾಷರ್ಗೆ ಲೋಡ್ ಮಾಡೋದನ್ನ ಅದಕ್ಕೆ ಮಾಡಿಬಿಟ್ಟು ನಾನು ತೊಳೆಯೋದನ್ನ ತೊಳೆದು ಕ್ಲೀನ್ ಮಾಡಿ ನಿಮಗೆ ಸಿಗ್ತೀನಿ. ಬನ್ನಿ. ಕಿಚನ್ ಕ್ಲೀನ್ ಆಯ್ತು, ಡಿಶ್ ವಾಷರ್ ರನ್ ಆಗ್ತಾ ಇದೆ. ಪನ್ನೀರ್ ಮಾಡೋಣ ಬನ್ನಿ. ಪನ್ನೀರ್ ಮುಗಿಸ್ಬಿಟ್ಟು ನಿಮ್ಮ ಹತ್ರ ಇನ್ನೂ ಒಂದು ವಿಚಾರ ಹೇಳಬೇಕು. ಪನ್ನೀರ್ ಮಾಡ್ತಾನೆ ಮಾತಾಡ್ತೀನಿ. ಹಾಗೆ ಈ ಬ್ಲಾಗ್ ಕಂಪ್ಲೀಟ್ ಆಗಿ ನೋಡಿ, ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿದ್ರೆ ಮರಿಬಿಡಿ, ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಲು ಕಾಯ್ತಾ ಇದೆ ಇಲ್ಲಿ, ಹಾಲು ಬಿಸಿ ಆದ ತಕ್ಷಣ ಫುಲ್ ಬಿಸಿ ಆಗ್ಬೇಕು ಹಾಲು. ಆದ್ಮೇಲೆ ನಿಂಬೆ ಹುಳಿ ಹಾಕೋಣ. ನೋಡಿ, ಫುಲ್ ಕಾದಿದೆ ಹಾಲೀಗ, ಅದಕ್ಕೆ ಇವಾಗ ಹುಳಿ ಹಾಕ್ತಾ ಇದ್ದೀನಿ. ಹಾಕಿದ ತಕ್ಷಣ ಒಡೆದೋಗತ್ತೆ ಹಾಲು. ಒಡೆದು ನೀರು ಒಂದ್ ಕಡೆ ದಿಂಡ ದಿಂಡಾಗ ಒಂದ್ ಕಡೆ ಆಗತ್ತಲ್ಲ, ಆಗ ಇದು ಆಗಿದೆ ಅಂತ ಪನ್ನೀರು. ನೋಡಿ, ಸ್ಟಾರ್ಟ್ ಆಯ್ತು ಕರ್ಲಿಂಗ್ ಅಂತ ಹೇಳ್ತೀವಿ ನಾವು, ಇದು ಮೊಸರು ಮೊಸರು ತರ ಆಗಕ್ಕೆ ಸ್ಟಾರ್ಟ್ ಆಯ್ತು. ಹಾಲಿನ ಕ್ವಾಂಟಿಟಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ.
ಅಕಸ್ಮಾತ್ ಒಂದು ಲೀಟ್ರಿಗಿಂತ ಜಾಸ್ತಿ ಇತ್ತು ಅಂದರೆ ಒಂದರಿಂದ ಎರಡು ನಿಂಬೆಹಣ್ಣು ಬೇಕಾಗತ್ತೆ. ಈಗ ನೋಡಿ ಆ ಬೆಳ್ಳಗಿರೋದೆಲ್ಲ ಒಂದು ಕಡೆ, ಹಾಲು ಪೂರ್ತಿ ಈಗ ಜಂಡ್ ಆಗಿದೆ ನೋಡಿ, ಪೂರ್ತಿ ನೀರು ಮಾತ್ರ ಒಂದು ಸೈಡ್ ಆಗಿದೆ. ಈ ಥರ ಆಗಬೇಕು, ತುಂಬ ಕುದಿಸ್ಬೇಡಿ. ಇದಾದಮೇಲೆ ಭಾಳ ಕುದಿಸ್ಬಾರ್ದು, ಯಾಕಂದರೆ ಅದು ರಬ್ಬರ್ ಥರ ಆಗ್ಬಿಡುತ್ತೆ, ತಿನ್ಲಿಕ್ಕೆ ಬರಲ್ಲ. ತುಂಬಾ ಕುದಿಸೋದು ಬೇಡ, ಒಂದು ಎರಡರಿಂದ ಮೂರು ಬಾಯಿಲ್ ಬಂದ ತಕ್ಷಣ ಆಫ್ ಮಾಡಿ ಸೋಸ್ಕೊಳ್ಳೋದು. ಹೇಗೆ ತೋರಿಸ್ತೀವಿ, ಈ ಥರ ಬಿಳಿ ಬಟ್ಟೆಗಳನ್ನು ನೀವು ಇಟ್ಕೊಂಡಿದ್ದೀರಿ ಅಡುಗೆ ಮನೇಲಿ, ಒಂದು ಎರಡು ಮೂರು ಮೀಟ್ರ್ ಇಟ್ಟು ತಂದು ಇಟ್ಕೊಂಡ್ರೆ ಸುಮಾರು ದಿನ ಬರುತ್ತೆ, ಮೊಳಕೆ ಕಟ್ಟಕ್ಕಾಗಲಿ ಈ ಥರ ಬಸೀಲಿಕ್ಕಾಗಲಿ ಬರುತ್ತೆ. ಡೌಟ್ ಈ ಪಾತ್ರೆ ಆಗತ್ತಾ ಇಲ್ವಾ ಅಂತ. ಈಗ ಇದಕ್ಕೆ ನೋಡಿ ತಣ್ಣೀರು ಹಾಕಿ, ಸ್ವಲ್ಪ ತಣ್ಣೀರು ಹಾಕಿ ಅದು ಸ್ವಲ್ಪ ತಣ್ಣಗೆ ಹಾಕಬೇಕು. ಮಾಡೋದು ತುಂಬಾ ಸುಲಭ ಇದೆ, ಯಾರು ಬೇಕಾದರೂ ಮನೇಲಿ ಮಾಡ್ಬೋದು. ದಯವಿಟ್ಟು ಮಕ್ಕಳಿಗೆ ಮನೇಲಿ ಮಾಡಿಕೊಡಿ, ಆಚೆ ಕಡೆ ತಂದು ಕೊಡಬೇಡಿ. ಅದು ಎಷ್ಟು ಕೆಟ್ಟದಾಗಿರುತ್ತೆ ಗೊತ್ತಾ, ನಾನು ಟೇಸ್ಟ್ ಮಾಡಿಲ್ಲ ಅಂತಲ್ಲ, ಬೇಕಾದಷ್ಟು ಸಲ ತರಿಸಿ ನೋಡಿದ್ದೀನಿ. ಒಂದು ರೀತಿ ಹುಳಿ ಜಾಸ್ತಿ ಇರುತ್ತೆ, ಹೇಗೆ ಮಾಡಿರ್ತಾರೆ ಯಾರಿಗೆ ಗೊತ್ತಲ್ವಾ. ಬೇಗ ಕರ್ಲಿಂಗ್ ಆಗಬೇಕು ಅಂತ ಏನು ಬೇಕಾದರೂ ಆ್ಯಡ್ ಮಾಡ್ಬೋದು, ಕರೆಕ್ಟಾ? ಇದಾಯ್ತೀಗ ತುಂಬ ಕಷ್ಟ, ಜಸ್ಟ್ ಸ್ಕ್ವೀಸ್ ಮಾಡಿ ಅಷ್ಟೆ. ಬಿಸಿ ಇರಲ್ಲ ಈಗ, ತಣ್ಣೀರು ತೊಳೆದಿದ್ದೀವಲ್ವಾ, ಆದರೂ ಕಂಪ್ಲೀಟಾಗಿ ನೀರಿನ ಅಂಶ ಹೋಗಿರಲ್ಲ. ಅದಕ್ಕೆ ಫೈನಲ್ ಸ್ಟೆಪ್ ಏನಂತ ತೋರಿಸ್ತೀನಿ. ಒಂದು ಪ್ಲೇಟ್ ತಗೊಂಡು ಇದನ್ನ ರೊಟೇಟ್ ಮಾಡಿ ಸಾಕು, ಜಾಸ್ತಿ ಬೇಡ. ಇದು ತುಂಬ ವೇಟ್ ಇರೋದ್ರಿಂದ ಸ್ಕಿಲೆಟ್ನ ಇದ್ರ ಮೇಲೆ ನಾನು ಪ್ಲೇಸ್ ಮಾಡ್ತಾ ಇದ್ದೀನಿ. ಇಟ್ಬಿಟ್ಟು ಬಿಟ್ಬಿಡಿ ಒಂದು ಅರ್ಧ ಗಂಟೆ, ಅಂದರೆ ಸವಾಸಕ್ಕೆ ಹೋಗೋದು ಬೇಡ. ಆಮೇಲೆ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡ್ತಾ ಇದೆ, ಬೇಕಾದ್ರೆ ತೋರಿಸ್ತೀನಿ ರೆಸಿಪಿ. ಸುಮಾರು ಸಲ ತೋರಿಸಿದ್ದೀನಲ್ವಾ, ಇಲ್ಲಿ ನೋಡ್ಬೋದು ಸಾಂಬಾರ್ಗೆ ಬೇಯಿಸ್ಕೊಂಡು ಒಗ್ಗರಣೆ ಹಾಕಿಟ್ಟಿದ್ದೀನಿ. ಇದಕ್ಕೆ ನಾವು ಮಸಾಲೆ ರುಬ್ಬಿ ಅಂದರೆ ತೆಂಗಿನಕಾಯಿ ಸಾಂಬಾರು ಪೌಡರ್ ಅದನ್ನು ರುಬ್ಬಿಟ್ಟು ಹಾಕಬೇಕು. ಸಾಮಾನ್ಯವಾಗಿ ವೆರಿಕೋಸ್ ವೇನ್ಸ್ ನಿಮಗೆಲ್ಲ ಗೊತ್ತಿ, ಇತ್ತೀಚೆಗೆ ಅದೊಂದು ದೊಡ್ಡ ಕಾಯಿಲೆ ಥರ ಆಗಿಬಿಟ್ಟಿದೆ ಸುಮಾರು ಜನಕ್ಕೆ. ನರ ಉಬ್ಬುಕ್ಕೆ ನರದಿಂದ ಆ ಉಬ್ಬಿರೋದ್ರಿಂದ ಸಿಕ್ಕಾಪಟ್ಟೆ ನೋವಾಗೋದು, ಈ ಥರ ತುಂಬ ಜನಕ್ಕೆ ಆಗ್ತಾ ಇದೆ. ನಾನು ಸುಮಾರು ಸಲ ಸುಮಾರು ಜನ ಅದನ್ನು ಕಂಪ್ಲೇಂಟ್ ಮಾಡ್ತಾ ಇರೋದು ಕೇಳಿದ್ದೀನಿ. ಆ ಪೇನ್ ತಡ್ಕೊಳಕ್ಕೆ ಆಗ್ತಾ ಇರಲ್ಲ, ಅದಕ್ಕೊಂದು ಪರಿಹಾರ ಬೇಕೇ ಬೇಕಲ್ವಾ. ಈಗ ಹರಿಪ್ರಿಯ ಆಲ್ರೆಡಿ ನಿಮಗೆಲ್ಲ ಗೊತ್ತು, ಪೇನ್ ಆಯಿಲ್ ಎಲ್ಲ ಮಾಡಿ ಕೊಡ್ತಾ ಇದ್ದಾರೆ, ಸುಮಾರು ಜನ ಅವರು ಪೇನ್ ಆಯಿಲ್ ತೊಗೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ವೆರಿಕೋಸ್ ಬೇನ್ಸಿಗಂತಾನೆ ತುಂಬ ಸಪ್ರೇಟಾಗಿ ಒಂದು ಆಯುರ್ವೇದ ಪೇನ್ ಆಯಿಲ್ನ ಅವರು ತಯಾರಿಸಿದ್ದಾರೆ ನೋಡಿ, ಹುರುಳಿಕಾಳು ತಯಾರಿಸಿದ್ದಾರೆ. ಆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ನೀವು ನೋಡ್ಕೊಂಡು ಬನ್ನಿ. ಹಾಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮನೋ ಅಕ್ಕನೋ ತಂಗಿನೋ ಯಾರೋ ಸಫರ್ ಮಾಡ್ತಾ ಇರ್ತಾರೆ, ಹೇಳ್ಕೊಳ್ತಿರಲ್ಲ, ಅಥವಾ ಇನ್ಯಾರೋ ಸಿಕ್ಕಾಪಟ್ಟೆ ಹಾಸ್ಪಿಟಲ್ಗಳನ್ನು ಸುತ್ತಿರ್ತಾರೆ, ಅವರಿಗೆ ಆ ಪೇನ್ ಕಡಿಮೆ ಆಗಬೇಕು ಅಂದರೆ ನೀವು ಈ ಪೇನ್ ಆಯಿಲ್ನ ಅವರಿಗೆ ತರಿಸಿಗೆ ಧಾರಾಳವಾಗಿ ಕೊಡ್ಬೋದು. ಫೋನ್ ನಂಬರ್ಸ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಇದೆ ಹರಿಪ್ರಿಯಾ ಅವ್ರದ್ದು. ಸೊ ನಾನು ಸಾಂಬಾರು ಮುಗಿಸೋಷ್ಟರಲ್ಲಿ ನೀವು ಆ ಕ್ಲಿಪ್ಪಿಂಗ್ನ ನೋಡ್ಕೊಂಡು ಬನ್ನಿ. ಒಂದು ಅರ್ಧ ಗಂಟೆ ಅಷ್ಟೇ ನಾನು ವೆಯ್ಟ್ ಇಟ್ಟಿದ್ದು ನೋಡಿ, ಎಷ್ಟು ಚೆನ್ನಾಗಿ ಪನ್ನೀರ್ ರೆಡಿಯಾಗಿದೆ ಅಂತ. ಮನೇಲಿ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಕ್ವಾಂಟಿಟಿ ಜಾಸ್ತಿ ಸಿಗುತ್ತೆ. ಇದು ನನ್ನ ಅನುಭವದ ಮಾತು, ನಾನು ಕೂಡ ತರಿಸಿ ನೋಡಿದ್ದೀನಿ. ನಾವು ಕೊಡೋ ದುಡ್ಡಿಗೆ ತಕ್ಕಷ್ಟು ಪನ್ನೀರ್ ನಮ್ಗೆ ಸಿಗಲ್ಲ. ಮನೇಲಿ ಮಾಡೋದ್ರಲ್ಲಿ ಶುಚಿಯಾಗಿ ರುಚಿಯಾಗಿ ಹಾಗೆ ಜಾಸ್ತಿ ಪನ್ನೀರ್ನ ಮಾಡ್ಕೋಬೋದು. ಈಗ ಇದನ್ನು ಕ್ಯೂಬ್ಸ್ ಕಟ್ ಮಾಡಿ ನಾವು ಫ್ರೀಜರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ತುಂಬ ದಿನಕ್ಕೂ ಇಡಬೇಡಿ, ಅದ್ರ ಟೇಸ್ಟ್ ಚೇಂಜ್ ಆಗುತ್ತೆ. ಎರಡು ದಿನ ಮೂರು ದಿನದಲ್ಲಿ ಬಳಸ್ಬಿಡಿ. ಒಂದು ಲೀಟ್ರ್ ಎರಡು ಲೀಟ್ರ್ ಹಾಲಲ್ಲಿ ಮಾಡಿದ್ರೆ ನೀವು ಒಂದು 400 ರೂಪಾಯಿನ ಸೇವ್ ಮಾಡ್ಬೋದು. ಎರಡು ಲೀಟ್ರ್ ಹಾಲಲ್ಲಿ ಮಾಡಿದ್ರೆ ಅಷ್ಟು ನಮಗೆ ಆಚೆ ಕಡೆ ದುಬಾರಿ ಆಗುತ್ತೆ, ಹಾಗೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಲಿ. ನೋಡಿ ಎಷ್ಟು ಸಾಫ್ಟ್ ಆಗಿರೋ ಪನ್ನೀರ್ ರೆಡಿಯಾಗಿದೆ. ನಮ್ಮ ಸೀಸುಗಂತೂ ತುಂಬಾ ಇಷ್ಟ ಈ ಪನ್ನೀರ್.
ಹೋಗಿ ಬಂದಿದ್ದಾಯ್ತು. ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ತರಕಾರಿ ತೆಗೆದಿಟ್ಟೆ. ನಾಳೆ ಶುಕ್ರವಾರ ಹೂವಿದೆ, ವಿಳೆದೆಲೆ ತಗೊಂಬಂದೆ. ಕೆಲಸ ಮಾಡ್ತಾ ಮಾಡ್ತಾ ಒಂದು ಆರೆಂಜ್ ತಿನ್ಕೋತ ಕೆಲಸ ಮಾಡ್ತಾ ಇದ್ದೀನಿ. ಸಿಕ್ಕಾಬಡೆ ಏನ್ ಸತ್ಯ ಹೇಳ್ತೀನಿ, ಸ್ವೀಟ್ ಕ್ರೇವಿಂಗ್ ಆಗ್ತದೆ ಅಂದ್ರೆ ಏನಾದ್ರೂ ಸಿಹಿ ತಿನ್ಲೇಬೇಕು ಅಂತ ಅನಿಸ್ತಾ ಇದೆ. ನಮ್ಮ ಸೈಡ್ ಹೆಸರು ಬೇಳೆ ಉಂಡೆ ಮಾಡ್ತೀವಿ, ಹೆಲ್ದಿ ಕೂಡ, ಬೆಲ್ಲ ಹಾಕಿ ಮಾಡ್ತೀವಿ. ಹಂಗಂತ ಯಾವ್ದು ಅತಿ ಅಲ್ಲ, ಅದು ಒಳ್ಳೇದು ಅಂತೇಳಿ ಸಿಕ್ಕಾಬಡೆ ತಿನ್ನೋದು ಅಲ್ಲ. ಸ್ವಲ್ಪ ಏನಾದ್ರು ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ, ರೆಸಿಪಿನೂ ಶೂಟ್ ಮಾಡೋಣ ಅಂತ ಅನ್ಕೊಳ್ತೀನಿ. ನೋಡೋಣ, ಊಟ ಮುಗಿಸಿ ಸಂತಗೆ ಹೋಗಿ ಈಗ 4 ಗಂಟೆ, ಈಗ ಶುರು ಮಾಡ್ಕೊಂಡು ಯಾವಾಗ ಮುಗಿಯುತ್ತೇನೋ ನೋಡೋಣ. ಸ್ವಲ್ಪ ಮಾಡೋಣ ಅಂತಾನೆ ಆಸೆ ಇದೆಯಪ್ಪ ನನಗೆ. ಒಂದು ಕ್ಯಾರೆಟ್ ಇಲ್ಲೇ ಉಳ್ಕೊತು, 1 ಕೆಜಿ ಕ್ಯಾರೆಟು, 1 ಕೆಜಿ ಬೀಟ್ರೂಟ್ ತಗೊಂಬನ್ನಿ. ನಾನು ಜ್ಯೂಸ್ ಕುಡಿತಾ ಇಲ್ಲ, ಐರನ್ ಡೆಫಿಷಿಯನ್ಸಿ ಅನಿಮಿಕ್ ಅಂತ ಹೇಳ್ಬಿಟ್ಟು ನಾನು ಜ್ಯೂಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಅಗೇನ್ ಇದನ್ನೆಲ್ಲ ಕ್ಲೀನ್ ಮಾಡಿ ನಿಮಗೆ ಸಿಗ್ತೀನಿ ನಾನು. ಓಕೆ ಬನ್ನಿ, ಹೆಸರು ಬೇಳೆ ಉಂಡೆ ಮಾಡೋಣ. ನಾನಿಲ್ಲಿ ಜಾಸ್ತಿ ಏನು ತಗೊಂಡಿಲ್ಲ, ಅಂದರೆ ಇಂಗ್ರೀಡಿಯೆಂಟ್ಸ್ ತುಂಬ ತುಂಬ ತಗೊಳ್ಳಲ್ಲ, ಹಾಗೆ ಸಿಕ್ಕಾಬಟ್ಟೆನೂ ಮಾಡಲ್ಲ. ತಿನ್ನಲಿಲ್ಲ ಅಂದರೆ ಆಮೇಲೆ ಅದು ವೇಸ್ಟೇ. ನೋಡಿ, 1 ಕಪ್ ಲೆಕ್ಕ ಇದು, ಇದು ಜಾಸ್ತಿ ಆಗುತ್ತೆ ಆ್ಯಕ್ಚುಲಿ. 1 ¼ ಕಪ್ಪೇ ಮಾಡ್ತೀನಿ, ಯಾಕಂದರೆ ಮನೆಯವ್ರು ತಿನ್ನಲಿಲ್ಲ ಅಂತಂದರೆ ಆಮೇಲೆ ನಾವು ಒಬ್ಬಳೆ ತಿನ್ಬೇಕು, ಕುತ್ಕೊಂಡು ತಿನ್ಬಿಡ್ತೀನಿ ಆಸೆಗೆ. ಸ್ವೀಟ್ ಇಷ್ಟ ನನಗೆ, ತಿನ್ಬಿಡ್ತೀನಿ ಆಮೇಲೆ ಅದೇ ಡಯೆಟ್ ಮಾಡ್ತಿರೋದೆಲ್ಲ ವೇಸ್ಟ್ ಆಗಿ ಹೋಗುತ್ತೆ. 1¼ ಕಪ್ ಅಷ್ಟು. ಓಕೆ, ಈಗ ಇದನ್ನು 1-2-3 ಸರಿ ಚೆನ್ನಾಗಿ ತೊಳೆದ್ಬಿಡ್ತೀನಿ. ತೊಳೆದ್ಬಿಟ್ಟು ಹೇಳ್ತೀನಿ ನೆಕ್ಸ್ಟ್ ಏನು ಮಾಡಬೇಕಂತ. ಹೆಸರು ಬೇಳೆ ಜೊತೆಗೆ ಮತ್ತೇನು ಬೇಕು ಅಂತಂದರೆ ಬೆಲ್ಲ. ಇಲ್ಲಿ ಕುಟ್ಟಿಟ್ಕೊಂಡಿದ್ದೀನಿ ಬೆಲ್ಲನ, ಬೆಲ್ಲ ಬೇಕು. ಎಷ್ಟು ಅಳತೆ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಹಾಗೆ ಮೇನ್ ಇಂಗ್ರೀಡಿಯೆಂಟು ಏಲಕ್ಕಿ ಪುಡಿ ಬೇಕು. ಏಲಕ್ಕಿ ಪುಡಿ ಏನೇನಿದೆ, ತುಪ್ಪ ಬೇಕು, ತುಪ್ಪ ಹಾಕಬೇಕು. ಆಮೇಲೆ ಡ್ರೈ ಫ್ರೂಟ್ಸ್ ಹಾಕೋದು ಬಿಡೋದು ನಮ್ಗೆ ಬಿಟ್ಟಿದ್ದು. ನಾನು ಸ್ವಲ್ಪ ಬಾದಾಮು ಮತ್ತು ಗೋಡಂಬಿ ಹಾಕ್ತೀನಿ. ಆಮೇಲೆ ತೊಳೆದು 1 ಜರಡಿಯಲ್ಲಿ ಬಸ್ಕೊಂಡು ಗಾಳಿಗೆ, ಅಂದರೆ ಫ್ಯಾನ್ ಗಾಳಿಗೆ, ಬಿಸಿಲಿಗೆ, ಎಲ್ಲಾದರೂ ಆಯಿತು. ನೀವು ನಿಮ್ಮಲ್ಲೇ ಮನೆ ಮುಂದೆ ಬಿಸಿಲಿತ್ತು ಅಂದರೆ, ಈಗ ನಾನು ಮಾಡ್ತಿರೋ ಸಂಜೆ, ಸೊ ನಾನು ಫ್ಯಾನ್ ಗಾಳಿಗೆ ಇಡ್ತೀನಿ 1 20 ನಿಮಿಷ, ಇಲ್ಲ 1½ ಗಂಟೆ, ಇಲ್ಲ 1¼ ಗಂಟೆ, ಇಲ್ಲ 3/4 ಗಂಟೆ. ನೀವು ಇದನ್ನು ಗಾಳಿಗೆ ಬಿಡಿ, ಫ್ಯಾನ್ ಹಾಕ್ಬಿಡಿ, ಚೆನ್ನಾಗಿ ಗಾಳಿಗೆ ಒಣಗಾಕ್ಬಿಡಿ. ಆ ಗಾಳಿಯಲ್ಲಿ ಒಣಗುತ್ತಲ್ಲ ಅಷ್ಟೇ ಸಾಕು, ಮತ್ತು ಇದನ್ನು ನಾವು ಹೆಚ್ಚು ಒಣಗಿಸೋದು ಬೇಡ. ಈಗ 1-2-3 ನಿಮಿಷ ನೀರೆಲ್ಲ ಬಸ್ಕೊಳ್ಳಿ, ಬಸ್ಕೊಂಡ ಮೇಲೆ ನಾವು ಇದನ್ನು ಗಾಳಿಗೆ ಹಾಕೋಣ. ಓಕೆ, ಡೈನಿಂಗ್ ಟೇಬಲ್ ಮೇಲೆ ಒಂದು ಬಟ್ಟೆನ ಹಾಕೊಂಡು ನಾನು ಇವಾಗ ಈ ಜರಡಿಯಲ್ಲಿ ಇದ್ದ ಹೆಸರು ಬೇಳೆನ ತೆಳ್ಳಗೆ ಇದರಲ್ಲಿ ಹರಡ್ತೀನಿ. ಹರಡ್ಬಿಟ್ಟು ಫ್ಯಾನ್ ಹಾಕ್ತೀನಿ 1¼ ಗಂಟೆ ಬಿಟ್ಬಿಟ್ಟು. ನೆಕ್ಸ್ಟ್ ಸ್ಟೆಪ್ನ ಏನು ಮಾಡ್ಬೇಕಂತ ಹೇಳ್ತೀನಿ. ಈಗ ಬಾಣಲೆಗೆ ಒಂದಷ್ಟು ತುಪ್ಪ ಹಾಕೋಣ, ಗೋಡಂಬಿ ಬಾದಾಮಿ ಎರಡು ಕರಿಬೇಕು. ಕರೆದು ಉಳಿದಿರೋ ಎಣ್ಣೆಲಿ ನಾವು ಹೆಸರು ಬೇಳೆನ ಹುರ್ಕೊಂಬಿಡೋಣ. ಹೆಸರು ಬೇಳೆ ಹುರಿಯೋಕೆ 1 ಸ್ಪೂನ್ ಆದರೆ ಸಾಕು. ಈ ತುಪ್ಪ ತೆಕ್ಕೊಂಬಿಡೋಣ ಹಾಗೆ. ಹಾಗೆ ವಾಕಿಂಗು ಯೋಗ ಎಲ್ಲ ಮಾಡ್ತಿರೋದ್ರಿಂದ ಎನರ್ಜಿ ಬೇಕೇ ಬೇಕು. ಎನರ್ಜಿ ಪ್ರೋಟೀನ್ ಕೊಡುತ್ತೆ ನಮಗೆ. ಪ್ರೋಟೀನ್ನ ನಾನ್ ವೆಜಿಟೇರಿಯನ್ಸ್ ಆದರೆ ಚಿಕನ್ ತಿಂದು ಅಥವಾ ಎಗ್ಸ್ ಎಲ್ಲ ಜಾಸ್ತಿ ಕನ್ಸ್ಯೂಮ್ ಮಾಡಿಬಿಟ್ಟು ಅವರದು ಆ ಪ್ರೋಟೀನ್ನ ಅಂಶನ ಪಡ್ಕೋತಾರೆ. ನಮಗೆ ಪನ್ನೀರು ಎಗ್ ತಿನ್ನೋ ತಿನ್ಬೋದು. ಹಾಗೆ ಪ್ರೋಟೀನ್ ಯಾವ್ಯಾವ ಸೀಡ್ಸ್ ಯಾವ್ಯಾವ ಫ್ರೂಟ್ಸಲ್ಲಿ ಸಿಗುತ್ತೆ, ಇಲ್ಲಿ ಬಾದಾಮಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಕರ್ಕೋತೀನಿ, ಯಾವ್ಯಾವ ಬೀಜದಲ್ಲಿ ಯಾವ್ಯಾವ ಫ್ರೂಟ್ಸಲ್ಲಿ ಎದರಲ್ಲಿ ಸಿಗುತ್ತೋ ಅದ್ರಲ್ಲಿ ನಾವು ತಿನ್ಕೋಬೇಕಾಗತ್ತೆ. ಅಂದರೆ ಬಿಳಿ ಕಡಲೆ, ಕಾಬೂಲಿ ಚನ ಅಂತೀವಲ್ಲ, ಬಿಳಿ ಕಡಲೆಕಾಳು, ಹುರಿಗಡಲೆ, ಹಾಗೆ ಈ ಡ್ರೈ ಫ್ರೂಟ್ಸು, ಪಂಪ್ಕಿನ್ ಸೀಡ್ಸು, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಎಲ್ಲ ರೀತಿ ಬೀಜಗಳಿಂದ ನಾವು ಪ್ರೋಟೀನ್ನ ಪಡ್ಕೋಬೇಕಾಗತ್ತೆ. ನಾನು ಉಂಡೆ ಮಾಡೋಣ, ಚಿಕ್ಕ ಚಿಕ್ಕದು ಇಷ್ಟಿಷ್ಟೇ ಇಷ್ಟಿಷ್ಟೇ. ಏನಾದರೂ ತುಂಬ ಹಸಿವು ಆದರೆ, ಕ್ರೇವಿಂಗ್ ಆದರೆ ತಿನ್ನಲಿಕ್ಕೆ ಪ್ರೋಟೀನ್ ಉಂಡೆ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಕಮೆಂಟ್ ಮಾಡಿ ನೀವು ತೋರಿಸಿ ಅಂದರೆ ನೀವು ಅದನ್ನು ಮಕ್ಕಳಿಗೆ ಡೈಲಿ ಒಂದು ಲಂಚ್ ಬಾಕ್ಸಿಗೆ ಇಟ್ಟು ಕಳಿಸಿ. ಚಿಕ್ಕವರಿದ್ರೆ, ದೊಡ್ಡವರಿದ್ರೆ ಮಿಸ್ ಮಾಡದೆ ಬೆಳಗ್ಗೆ ಆದರೂ ಕೊಡಿ ಅಥವಾ ಸಂಜೆನಾದರೂ ಕೊಡಿ.
ಹಸ್ಬೆಂಡ್ ಡ್ಯೂಟಿಗೆ ಹೋಗೋರಿದ್ರೆ ನೀವು ಕೂಡ ಪ್ರತಿಯೊಬ್ಬರು ಮನೇಲಿರೋದು ಡೈಲಿ ಒಂದು ಅಂಟುಂಡೆ ಅಂತ ಮಾಡ್ತಿರು ಮುಂಚೆ. ಆದರೆ ಅಂಟುಂಡೆಯಲ್ಲಿ ಸ್ವಲ್ಪ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರೋದು, ತುಪ್ಪ ಅಂಟು ಅದೆಲ್ಲ ಹಾಕೋರು, ಒಣ ಕೊಬ್ಬರಿ ಎಲ್ಲ. ನಮ್ಗೆ ಇವಾಗ ಏನು ಬೇಕು ಅಷ್ಟನ್ನು ಮಾತ್ರ ನಾವು ಹಾಕ್ಬಿಟ್ಟು ನಾವು ಆ ಉಂಡೆನ ಮಾಡ್ಬೋದು. ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಡೆಫಿನೆಟ್ಲಿ ನಿಮ್ಗೆ ಅದನ್ನು ಶೇರ್ ಮಾಡ್ತೀನಿ. ಚೆನ್ನಾಗಿ ಒಂಚೂರು ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ತೆಗ್ದ್ಬಿಡೋಣ. ಈ ತುಪ್ಪನ ನಾವು ಉಂಡೆ ಕಟ್ಟಕ್ಕೆ ಬಳಸೋಣ. ಚೆನ್ನಾಗಿ ಕೆಂಪಾಗಿದೆ, ತೆಗ್ಬಿಡೋಣ. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಫಸ್ಟು ಇದನ್ನು ತೆಕ್ಕೊಂಡು ಆಮೇಲೆ ಹೆಸರು ಬೇಳೆ ಹುರಿಯೋಣ. ಅಷ್ಟು ತುಪ್ಪ ಬೇಕಾಗಲ್ಲ ಹೆಸರು ಬೇಳೆ ಹುರಿಯೋಕ್ಕೆ, ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ಆದರೆ ಸಾಕು. ಹೆಸರು ಬೇಳೆ 20 ನಿಮಿಷಕ್ಕೇನು ಅರ್ಧ ಗಂಟೆಗೇನ ಜಾಸ್ತಿನೇ ಆಗಿದೆ, ಚೆನ್ನಾಗಿ ಉದುದ್ರಾಗಿ ಒಣಗಿದೆ. ಅದನ್ನು ಫಸ್ಟ್ ಹುರ್ಕೊಂಬಿಡೋಣ. ನನಗೆ ದ್ರಾಕ್ಷಿ ಇಷ್ಟ ಆಗಲ್ಲ, ನಾನು ಹಾಕೋದಿಲ್ಲ ಜಾಸ್ತಿ, ದ್ರಾಕ್ಷಿ ಬಳಸಲ್ಲ. ನೆನೆಸಿಬಿಟ್ಟು ರಾತ್ರಿ ನೆನೆಸಿ ಬೆಳಗ್ಗೆ ತಿಂತೀನಿ, ಅದು ಇನ್ನು ಸ್ಕಿನ್ನಿಗೆ ಒಳ್ಳೇದಲ್ಲ ಅಂತ ತಿಂತೀನಿ. ಅಷ್ಟುಬಿಟ್ಟು ಒಣ ದ್ರಾಕ್ಷಿ ಅಷ್ಟು ಇಷ್ಟ ಆಗಲ್ಲ ನನಗೆ. ನಮ್ಮ ಡ್ಯಾಡಿ ಹೇಳ್ಕೊಡೋರು 2 ದ್ರಾಕ್ಷಿ 1 ಗೋಡಂಬಿನ ಇಟ್ಕೊಂಡು ತಿನ್ನು, ತುಂಬ ಟೇಸ್ಟಿಯಾಗಿ ನೋಡು ನೋಡು ಅಂತ ತಿನ್ನಕ್ಕೆ ಕಲಸೋಕ್ಕೋಸ್ಕರ ಆ ಥರ ಮಾಡೋರು. ನಮಗೆ ಸಿಕ್ಕಾವಡೆ ಡ್ರೈ ಫ್ರೂಟ್ಸ್ ತಿಂದಿದ್ದೀವಿ ಚಿಕ್ಕೋರಿದ್ದಾಗಂತೂ, ಸ್ಪೋರ್ಟ್ಸಲ್ಲಿ ಇದ್ದೆ ಅಂತ ಹೇಳ್ಬಿಟ್ಟಂತೂ ಸಿಕ್ಕಾವಡೆ ಪ್ಯಾಂಪರ್ ಮಾಡೋರು. ಭಾಳ ಡ್ರೈ ಫ್ರೂಟ್ಸು ಫ್ರೂಟ್ಸು ತುಂಬ ತಿನ್ನಿಸೋರು. ಏನೇ ಒಂದು ಒಳ್ಳೇದು ಅಂದ ತಕ್ಷಣ ಫಸ್ಟು ನನಗೆ ನಾನೇ ತಿನ್ನಬೇಕು ಕೂತ್ಕೊಂಡು. ಅಪ್ಪ ಅಮ್ಮ ಇಬ್ಬರೂ ಅಷ್ಟೇ, ಫಸ್ಟ್ ನಾನು ಕೂತ್ಕೊಂಡು ಎದುರಿ ಕೂತ್ಕೊಂಡು ತಿನ್ಸೋರು, ಯಾಕಂದರೆ ನಾನು ತುಂಬ ಹಠ ಮಾರಿ ಇದ್ದೆ ಊಟದ ವಿಚಾರದಲ್ಲಿ. ಒಳ್ಳೇದೇನು ತಿಂತಾ ಇರಲ್ಲ, ತರಕಾರಿ ತಿಂತಾ ಇರಲ್ಲ ಫಸ್ಟ್ ಆಫ್ ಆಲ್. ಎಷ್ಟೋ ಸರಿ ಹೊಡೆಸ್ಕೊಂಡಿದ್ದೀನಿ ತರಕಾರಿ ತಿನ್ನೋ ವಿಚಾರದಲ್ಲಿ ಮಾತ್ರ. ಆಯಿತು, ಈಗ ಎಕ್ಸ್ಟ್ರಾ ಇರೋ ತುಪ್ಪನ ತೆಕ್ಕೊಂಡ್ಬಿಡ್ತೀನಿ. ಈಗ ಹೆಸರು ಬೇಳೆ ಉದುದ್ರಾಗಿ ಒಣಗಿತ್ತು, ಅದನ್ನು ತುಪ್ಪ ಹಾಕ್ಬಿಟ್ಟು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಕಂದು ಬಣ್ಣ ಬರೋವರೆಗೂ ನಾವು ಹುರ್ಕೋಬೇಕು. ಗಮ ಗಮ ಅಂತ ಒಂದು ಪರಿಮಳ ಬರುತ್ತೆ, ಗೊತ್ತಾಗತ್ತೆ ನಿಮಗೆ. 1 ಸ್ಪೂನ್ ತುಪ್ಪ ಹಾಕಿದ್ರೆ ಸಾಕು. ಈಗ ನೋಡಿ ಕಲರ್ ಫುಲ್ ಚೇಂಜ್ ಆಗಿದೆ. ಇದನ್ನೀಗ ಒಂದು ತಟ್ಟೆ ತೆಗ್ದುಬಿಡ್ತೀನಿ, ತಣ್ಣಗಾಗಲಿ, ಪೂರ್ತಿ ತಣ್ಣಗಾಗಲಿ, ನಾನು ಅಷ್ಟು ಬೇರೆ ಕೆಲಸ ಮಾಡ್ಕೋತೀನಿ. ಹೆಸರು ಬೇಳೆ ತಣ್ಣಗಾಗಿದೆ, ಅದು ಇನ್ನೂ ತುಪ್ಪ ಇದೆ, ಅದು ಪುಡಿ ಮಾಡ್ಕೋಬೇಕು. ಈಗ ಬೆಲ್ಲನ ಫಸ್ಟ್ ಇದಕ್ಕೆ ಹಾಕೊಂಡ್ಬಿಡ್ತೀನಿ, ಹಾಕ್ಕೊಂಡು ಅದನ್ನು ಬ್ಲೆಂಡರಲ್ಲಿ ಪುಡಿ ಮಾಡಿ ಇದಕ್ಕೆ ಹಾಕ್ಕೊಂಡು ಆನಂತರ ಏಲಕ್ಕಿ ಪುಡಿ ಸೇರಿಸ್ಕೊಂಡು ನಾವು ಪೌಡ್ರ್ ಮಾಡೋಣ. ಇಲ್ಲಿ ನೋಡ್ಬೋದು ಪೌಡ್ರ್ ಆಗಿದೆ, ಇದನ್ನು ನಾನು ಈಗ ಬೆಲ್ಲದ ಜೊತೆ ಹಾಕ್ತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ಇದೆ, ಅದನ್ನು ಮಾಡ್ಕೊಂಡ್ಬಿಡ್ತೀನಿ. ತುಂಬ ಕಡಿಮೆ ಮಾಡ್ತಾ ಇದ್ದೀನಿ ನಾನು. ಈಗ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದೇ ಬ್ಲೆಂಡರ್ ಜಾರಿಗೆ ನೀವು ಬೇಕಾದ್ರೆ ಒಂದು ಬೇಸನಲ್ಲಿ ಹಾಕ್ಕೊಂಡು ಮಾಡ್ಕೋಬೋದು. ಇದೇ ಬ್ಲೆಂಡರ್ ಜಾರಿಗೆ ಸ್ವಲ್ಪ ತುಪ್ಪನ ಸೇರಿಸ್ತೀನಿ. ಸ್ವಲ್ಪ ಸ್ವಲ್ಪ ತುಪ್ಪ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ತಾ ಬನ್ನಿ. ಓಕೆ, ನಾನು 1 ಸ್ಪೂನ್ 1.5 ಸ್ಪೂನ್ 2 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಈಗ ನಿಮಗೆ ಹಿಂಗೆ ಚಿಕ್ಕದಾಗ ಉಂಡೆ ಹದಕ್ಕೆ ಬಂದಿರಬೇಕು, ಅದು ಬಂದಿಲ್ಲ ಅಂತಂದರೆ ಇನ್ನು ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳಿ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ತುಪ್ಪನೂ ಹಾಕಿದ್ದೀನಿ, ಅಂದರೆ ತುಪ್ಪ ನೋಡ್ಕೊಂಡು ಹಾಕಿ. ಉಂಡೆ ಕಟ್ಟಕ್ಕೆ ಬರೋದೇ ತುಪ್ಪ ಇದ್ದಷ್ಟು ಚೆನ್ನಾಗಿ ಬರುತ್ತೆ ಉಂಡೆ. ತುಪ್ಪ ಹಾಕಿ ಹೆಸರು ಬೇಳೆನ ಹುರಿದಿರೋದ್ರಿಂದ ಅದು ಘಮ 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 ಅಂತಿದೆ ಉಂಡೆ. ಇದು ಫುಲ್ ರೆಡಿಯಾಗಿದೆ. ಈಗ ಉಂಡೆ ಕಟ್ಟೋಣ. ಏನೇ ಕಡಿಮೆ ಅಂದರೂ ಮತ್ತು ಜಾಸ್ತಿನೇ ಆಯಿತು, ಇರಲಿ. ಟೈಟಾಗಿ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಆಯ್ತಾ, ಗಣಪತಿ ಹಬ್ಬಕ್ಕೆ ಲಕ್ಷ್ಮೀ ಪೂಜೆಗೆ ನಾವೆಲ್ಲ ಸ್ವೀಟ್ಸು ಖಾರ ಎಲ್ಲ ಮಾಡ್ತೀವಲ್ಲ, ಆಗ ಬೇಕಾದರೆ ಇದನ್ನು ಮಾಡ್ಕೋಬೋದು. ತುಂಬ ಸುಲಭ ಕೂಡ, ಫಸ್ಟ್ ಟೈಮ್ ಉಂಡೆ ಮಾಡ್ತಾಯಿದ್ರು ಕೂಡ ಮಾಡ್ಕೋಬೋದು ನೀವು ಇದನ್ನು.
ಇನ್ನೊಮ್ಮೆ ರವೆ ಉಂಡೆ ಕೂಡ ಮಾಡೋದು ತೋರಿಸ್ತೀನಿ ಯಾವಾಗಾದರೂ. ರವೆ ಉಂಡೆ ಸಕ್ಕರೆ ಹಾಕಿ ಮಾಡಬೇಕು, ಚೆನ್ನಾಗೆ ಟೇಸ್ಟಿ. ಬಟ್ ನಾನು ತುಂಬ ಇಷ್ಟ ತಿಂದ್ಬಿಡ್ತೀನಿ, ಹಾಗಾಗಿ ರವೆ ಉಂಡೆ ಮನೇಲಿ ಮಾಡೋದೇ ಇಲ್ಲ. ನಾನು ಸಾಮಾನ್ಯ ಸ್ವೀಟ್ಸ್ ಅಂದ್ರೆ ಇಷ್ಟ, ಯಾವುದೇ ಸ್ವೀಟ್ಸ್ ಇರಲಿ. ಮದುವೆ ಮನೇಲಿ ಹೋದರೆ ನಮ್ಮನೆಯವರು ಅವ್ರ ಸ್ವೀಟ್ ಎಲ್ಲ ತೆಗೆದು ನನಗೆ ಕೊಡ್ತಾರೆ, ತೊಗೊಂಬಿಡು ನೀನು ಅಂತ. ನನಗಿಷ್ಟ ತಿರುಪತಿ ಉಂಡೆ ನೋಡ್ದಂಗೆ ಹಾಕ್ತಾಯಿದೆ ನನಗೆ ನೋಡಿ, ಡ್ರೈ ಫ್ರೂಟ್ ಜಾಸ್ತಿ ಆಗ್ಬಿಟ್ಟು. ನೀವು ಇದನ್ನು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೋಬೋದು, ಒಂದು ಜಾರಲ್ಲಿ ಹಾಕಿಟ್ಕೋಬೋದು, ಹೊರಗಡೆ ಇಡ್ಬೋದು ಒಂದು ಸ್ವಲ್ಪ ದಿನ. ಯಾಕಂದ್ರೆ ಸ್ವಲ್ಪ ಮಾಡಿರ್ತೀವಲ್ಲ, ತುಂಬ ದಿನ ಇಟ್ಕೋಬೇಕು ಅಂದರೆ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಮತ್ತೆ ಫ್ರಿಜ್ಜಲ್ಲಿಟ್ಟು ಯಾಕೆ ತಿಂತೀರಾ, ಸ್ವಲ್ಪ ಸ್ವಲ್ಪ ಬೇಕಾದಾಗ ಮಾಡ್ಕೋಬೋದು. ಎಲ್ಲಿಗಾದರೂ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ನೀವು ಇದನ್ನು ಮಾಡ್ಕೊಂಡು ಹೋಗ್ಬೋದು, ತುಂಬ ಟೇಸ್ಟಿ ಆಗಿರುತ್ತೆ, ಒಳ್ಳೆಯದು ಕೂಡ. ಫೈನಲಿ ನಮ್ಮ ಹೆಸರು ಬೇಳೆ ಉಂಡೆ ರೆಡಿಯಾಗಿದೆ, ಬೆಲ್ಲದ ಹೆಸರು ಬೇಳೆ ಉಂಡೆ. ಸೊ ತುಂಬ ಸಿಂಪಲ್, ತುಂಬ ಈಸಿ, ಮೊದಲನೇ ಬಾರಿಗೆ ಮಾಡೋರು ಕೂಡ ಆರಾಮಾಗಿ ಮಾಡ್ಕೋಬೋದು. ರೆಸಿಪಿ ಇಷ್ಟ ಆಗಿದ್ರೆ, ಇವತ್ತಿನ ರೆಸಿಪಿಗಳು ಇಷ್ಟ ಆಗಿದ್ರೆ ನನ್ನ ಜೊತೆ ಬೆಳಗ್ಗೆಯಿಂದ ಕಿಚನಲ್ಲೇ ಇದ್ದೀರಾ, ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಕಮೆಂಟ್ಸಲ್ಲಿ ನಿಮ್ಮ ಮನಸ್ಸಿಗೆ ತಿಳಿಸಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.